ಬಿ ಜೆ ಪಿನವ್ರಿಗೆ ಭಯ ಬಂದಿದೆ, ನಡುಕ ಬಂದಿದೆ. ಕಾಂಗ್ರೆಸ್ ಅಂದರೆ ಅವರು ಶಿವರ್ ಆಗ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಬಂದಾಗ ಅವ್ರು ಶಿವರ್ ಆಗ್ತಾ ಇದ್ದಾರೆ, ಇನ್ನು ರಾಹುಲ್ ಗಾಂಧಿ ಬಂದಾಗ ಶಿವರ್ ಆಗ್ತಾ ಇದ್ದಾರೆ. ಆದ್ದರಿಂದ ಇಂಥ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಮನೆಯಪ್ಪ ಮುಖ್ಯಮಂತ್ರಿಗಳೇ ಮಂತ್ರಿಗಳೇ, ಸ್ವಲ್ಪ ನಿಮ್ಮ ಹತ್ರ ಅವಕಾಶ ಇತ್ತು. ಮೂರುವರೆ ವರ್ಷ ನಾಲ್ಕು ವರ್ಷ ನೀವು ಸರ್ಕಾರದಲ್ಲಿದ್ದಿರಿ, ಈ ನಾಲ್ಕು ವರ್ಷದಲ್ಲಿ ಏನೂ ಮಾಡಿದೆ? ಕಳೆದ ಲಾಸ್ಟ್ 100 ಡೇಸಲ್ಲಿ ನೀವೇನೋ ಮಾಡಕ್ಕೆ ಹೊಂಟಿದ್ದೀರಾ? ನಾಲ್ಕು ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋದು 100 ದಿನದಲ್ಲಿ ಏನು ಇವರು ಕೊಹ್ಲಿನಾ ಇಲ್ಲ ಸಚಿನ್ ತೆಂಡೂಲ್ಕರ ಸೆಂಚುರಿ ಹೊಡೆಯೋಕ್ಕೆ? ಇವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಡಕ್ಔಟ್ ಆಗಿದ್ದಾರೆ ಆಲ್ರೆಡಿ. ಡಕ್ಔಟ್ ಆಗಿರೋ ಗಿರಾಕಿ ಹತ್ರ ನಾವು ಮಾತಾಡಲ್ಲ. ಹರಿಪ್ರಸಾದ್ ಅವರು ಹೇಳಿರೋದು ಏನು ತಪ್ಪೇನಿಲ್ಲ, ನಾನು ಹೇಳ್ತೀನಿ ಕೇಳಿ. ಮತದಾರರು ಮತವನ್ನು ಕೊಟ್ಟು ನಿಮ್ಮನ್ನು ಗೆಲ್ಲಿಸಿರೋದು ಒಂದು ಪಕ್ಷದ ಮೇಲೆ, ಒಂದು ಪಕ್ಷದ ಚಿಹ್ನೆ ಮೇಲೆ. ಅದನ್ನು ಬಿಟ್ಟು ಮತದಾರನನ್ನು ಮಾರಿ ನೀವು ಆಚೆ ಹೋದಾಗ ಏನಂತ ಹೇಳ್ತೀರಾ? ಅವ್ರು ಕೇಳಿರೋದಷ್ಟೇ. ಅವರು ವೈಶ್ಯ ಅಂತ ಕರೆದಿಲ್ಲ, ನಾನು ಅದೇ ವೇದಿಕೆ ಮೇಲೆ ಇದ್ದೆ. ಅವ್ರು ಹೇಳಿದ್ದು ಮೈಯನ್ನು ಮಾರ್ಕೊಳ್ಳೋರನ್ನ ವೈಶ್ಯ ಅಂತೀರಾ, ಇವರನ್ನು ಏನಂತ ಕರೀತೀರಾ ಅಂತ ಕೇಳಿದ್ದು, ಹೊರ್ತು ಅವ್ರನ್ನ ವೈಶ್ಯ ಅಂತ ಕರೆದಿಲ್ಲ. ಸೊ ನಿಜ ಅಲ್ವಾ? ನಿಮ್ಮನ್ನು ಮತ ಹಾಕಿ ಗೆಲ್ಲಿಸಿರೋರನ್ನ ಬಿಟ್ಟು ನೀವು ಒಂದು ಪಕ್ಷದ ಚಿಹ್ನೆ ಮೇಲೆ ಗೆದ್ದು ಅದನ್ನು ಬಿಟ್ಟು ನೀವು ಹೋದರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತಾನೇ ಅದು ಮಾತಾಡೋದು. ಜನರನ್ನು ಮಾರ್ಕೊಂಡವರು, ಜನರನ್ನು ಮಾರ್ಕೊಂಡವರು, ತಮಗೆ ಓಟನ್ನು ಹಾಕ್ಕೊಂಡವರು, ಅವ್ರನ್ನ ಮಾರಿರೋರು ತಾನೇ ಇವರು. ಇವ್ರನ್ನ ಮತ್ತೆ ಜನ ಗೆಲ್ಲಿಸ್ತಾರಾ?